ಅರಕಲಗೂಡು ಪಟ್ಟಣದಲ್ಲಿ ದಸರಾ ಉತ್ಸವವನ್ನು ಸಡಗರ ಸಂಭ್ರಮದ ಮಧ್ಯೆ ವೈಭವಯುತವಾಗಿ ನಡೆಸಲಾಯಿತು. ಗ್ರಾಮ ದೇವತೆ ದೊಡ್ಡಮ್ಮ ದೇವತೆ ಸೇರಿದಂತೆ ವಿವಿಧ ದೇವಾಲಯಗಳಲ್ಲಿ ಪೂಜೆ ಸಲ್ಲಿಸಿದ ಬಳಿಕ ಶಾಸಕ ಎಟಿ ರಾಮಸ್ವಾಮಿ ಹಾಗೂ ವಿವಿಧ ಮಠಾಧೀಶರು ಉತ್ಸವಗಳ ಮೆರವಣಿಗೆಗೆ ಚಾಲನೆ ನೀಡಿದರು. ಈ ಸಂದರ್ಭದಲ್ಲಿ ಶಾಸಕ ಎಟಿ ರಾಮಸ್ವಾಮಿ ಮಾತನಾಡಿ, ಕಳೆದ 2 ವರ್ಷಗಳಿಂದ ಕೋವಿಡ್ ಹಿನ್ನೆಲೆಯಲ್ಲಿ ಸರಳ ರೀತಿಯಲ್ಲಿ ದಸರಾ ಉತ್ಸವಗಳನ್ನು ನಡೆಸಲಾಗಿತ್ತು. ಈ ಬಾರಿ ಅತ್ಯಂತ ವೈಭವಯುತವಾಗಿ 10 ದಿನಗಳ ಕಾಲ ವಿವಿಧ ರೀತಿಯ ದಸರಾ ಆಚರಿಸಲಾಗಿದೆ. ಜನರ ಸಂಕಷ್ಟಗಳನ್ನು ದೂರ ಮಾಡಿ ನಾಡಿನಲ್ಲಿ ಸಮೃದ್ಧಿ ನೆಲೆಸುವಂತೆ ದೇವಿ ಆಶೀರ್ವದಿಸಲಿ ಎಂದರು. ವಿದ್ಯುತ್ ದೀಪಗಳಿಂದ ಅಲಂಕೃತಗೊಂಡಿದ್ದ ವಿವಿಧ ದೇವಾಲಯಗಳ ಉತ್ಸವಗಳು ಸ್ತಬ್ಧ ಚಿತ್ರಗಳು ಸರತಿ ಸಾಲಿನಲ್ಲಿ ಬನ್ನಿ ಮಂಟಪದತ್ತ ಸಾಗಿದವು. ಉತ್ಸವಗಳ ಮುಂದೆ ಗಾರುಡಿ ಗೊಂಬೆ, ನಗಾರಿ ಕುಣಿತ, ಡೊಳ್ಳು ಕುಣಿತ, ಪೂಜಾ ಕುಣಿತ, ವೀರಭದ್ರ ಕುಣಿತ, ಪಟಕುಣಿತ, ಕೀಲುಕುದುರೆ, ನಾಸಿಕ್ ಡೋಲು, ಕೋಲಾಟ, ಚಿಟ್ಟಿಮೇಳ, ತಮಟೆ ವಾದ್ಯ, ಮಂಗಳವಾದ್ಯ, ಸ್ಯಾಕ್ಸೋಫೋನ್ ವಾದನ ಸೇರಿದಂತೆ ವಿವಿಧ ಕಲಾತಂಡಗಳು ಪ್ರದರ್ಶನ ನೀಡುತ್ತಾ ಸಾಗಿದವು. ಉತ್ಸವಗಳ ಮೆರವಣಿಗೆ ಬಸ್ ನಿಲ್ದಾಣದ ರಸ್ತೆಯಲ್ಲಿ ಸಾಗಿ ಅನಕ್ರೂ ವೃತ್ತದ ಮೂಲಕ ಪೇಟೆ ಮುಖ್ಯ ರಸ್ತೆಯಲ್ಲಿ ಸಾಗಿತು. ರಸ್ತೆಯ ಎರಡೂ ಬದಿಗಳ ಹಾಗೂ ಕಟ್ಟಡಗಳ ಮೇಲೇರಿ ಜನರು ಉತ್ಸವ ಹಾಗೂ ಕಲಾತಂಡಗಳ ಪ್ರದರ್ಶನವನ್ನು ಕಣ್ತುಂಬಿಕೊಂಡರು. ಪ್ರಮುಖ ವೃತ್ತಗಳಲ್ಲಿ ಕಲಾತಂಡಗಳ ಕುಣಿತಕ್ಕೆ ಜನರು ಹೆಜ್ಜೆ ಹಾಕಿ ಸಂಭ್ರಮಿಸಿದರು. 2021ನೇ ಸಾಲಿನ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವದಲ್ಲಿ ಉತ್ತಮ ಕನ್ನಡ ಚಲನಚಿತ್ರ ಪ್ರಶಸ್ತಿ ಗಳಿಸಿದ ನಿರ್ದೇಶಕ ತಾಲೂಕಿನ ಕಾಲೇನಹಳ್ಳಿ ಗ್ರಾಮದ ಕೆಎಂ ರಘು ಅವರಿಗೆ ದಸರಾ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು. ಯಾರಿಂದಲೂ ಒಂದು ಕಾಸು ಬಿಡಿ ಕಾಸು ದುಡ್ಡು ಎತ್ತಲಿಲ್ಲ, ಶೋಷಣೆ ಮಾಡಲಿಲ್ಲ, ಅಕ್ರಮ ಮಾಡಲಿಲ್ಲ. ಇವರೆಲ್ಲರ ಪ್ರೀತಿ ವಿಶ್ವಾಸದಿಂದ, ನಿಮ್ಮೆಲ್ಲರ ಪ್ರೀತಿ ವಿಶ್ವಾಸದಿಂದ, ಆಶೀರ್ವಾದದಿಂದ ಈ ಕಾರ್ಯಕ್ರಮಗಳನ್ನ ಇಷ್ಟೊಂದು ವಿಜೃಂಭಣೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿಲ್ವ? ಎಲ್ಲಿ ಮಾಡಿದ್ದಾರೆ ವಿಶೇಷ ಚೈತನ್ಯ ದಸರಾನ? ಎಷ್ಟು ಬರಹಗಳು ಮೂಡು ಬಂದು ಇಡೀ ರಾಜ್ಯದಲ್ಲೆಲ್ಲ ರಾಷ್ಟ್ರದಲ್ಲಿ ಎಲ್ಲಿ ಮಾಡಿದ್ದಾರೆ? ಎಲ್ಲಿ ಮದ್ಯಪಾನ ವಿರೋಧಿ ದಸರಾವನ್ನು ಮಾಡಿದ್ದಾರೆ? ಎಲ್ಲಿ ಪರಿಸರ ದಸರಾವನ್ನು ಮಾಡಿದ್ದಾರೆ? ಇದೆಲ್ಲ ಇಡೀ ಸಮಾಜಕ್ಕೆ ಒಂದು ದೊಡ್ಡ ಸಂದೇಶವನ್ನು ಕೊಡ್ತಕ್ಕಂತ ಕಾರ್ಯಕ್ರಮಗಳನ್ನ ಬಹಳ ಆಳವಾಗಿ ಆಲೋಚನೆ ಮಾಡಿ, ಈ ಸಮಾಜದ ದೃಷ್ಟಿಯಿಂದ, ಈ ರಾಜ್ಯದ ದೃಷ್ಟಿಯಿಂದ, ಈ ರಾಷ್ಟ್ರದ ದೃಷ್ಟಿಯಿಂದ ಕಾರ್ಯಕ್ರಮಗಳನ್ನ ಹಮ್ಮಿಕೊಂಡು ಮಾಡಿರ್ತಕ್ಕಂಥದ್ದು ಕಣ್ಣಿಗೆ ಕಾಣದಿಲ್ವಾ? ಈ ಸಂದರ್ಭದಲ್ಲಿ ಮಾದನಹಳ್ಳಿ ವಿಶ್ವಕರ್ಮ ಮೂಲದ ಶಿವಸುಜ್ಞಾನ ತೀರ್ಥ ಸ್ವಾಮೀಜಿ, ದೊಡ್ಡಮಠದ ಮಠಾಧೀಶ ಮಲ್ಲಿಕಾರ್ಜುನ ಸ್ವಾಮೀಜಿ, ಕೆಸವತ್ತೂರು ವಿರಕ್ತ ಮಠದ ಬಸವರಾಜೇಂದ್ರ ಸ್ವಾಮೀಜಿ, ಧರ್ಮಗುರುಗಳಾದ ಹಫೀಜ್ ನಯಾಜ್ ಅಹಮದ್, ಫಾದರ್ ಜಾನ್ವಿನ್ ನಟರಾಜ್, ಪಟ್ಟಣ ಪಂಚಾಯಿತಿ ಅಧ್ಯಕ್ಷೆ ಶಾರದಾ ಪೃಥ್ವಿರಾಜ್, ಸದಸ್ಯರಾದ ಪ್ರದೀಪ್ ಕುಮಾರ್, ಅನಿಕೇತನ್, ಬಾಸಿದ್, ಅನುಷಾ ಇದ್ದರು.